ಈಗ ಸಿಎಂ ಹೇಳಿರುವಂತದ್ದು ಅದೇ ನಮ್ಮ ನಾಯಕರು ಬಿಎಸ್ಐ ಅವರ ವಿಚಾರಕ್ಕೆ ಬಂದ್ರೆ ಸರಿ ಇರಲ್ಲ, ರಾಜ್ಯದ ಜನ ಸುಮ್ಮನೆ ಇರಲ್ಲ ಅಂತ. ಯಾರು ಅವ್ರ ವಿಚಾರಕ್ಕೆ ಹೋಗ್ತಾ ಇರೋದು? ನಾವು ಜನರ ಪ್ರಶ್ನೆ ಹೇಳ್ತಾ ಇರೋದು. ನಾವೆಲ್ಲಾದ್ರೂ ಯಡಿಯೂರಪ್ಪ ಅವ್ರ ವಿಚಾರಕ್ಕೆ ಹೋದ್ವಾ? ಯಡಿಯೂರಪ್ಪ ಸಾಹೇಬ್ರಿಗೆ ನಾವು ಬಿಜೆಪಿ ಅವ್ರಿಗೆ ನಾವು ಕೇಳಿದ್ದು ಒಂದೇ ಮಾತು, ಯಡಿಯೂರಪ್ಪ ಅವ್ರ ಬಗ್ಗೆ ನಮಗೆ ಯಡಿಯೂರಪ್ಪ ಅವ್ರ ಬಗ್ಗೆ ಅಪಾರವಂತ ಗೌರವ ಇದೆ, ಕಾಳಜಿ ಇದೆ. ಒಬ್ಬ ಮಹಾನಾಯಕರವರು, ಅವರು ಮಾಸ್ ಲೀಡರ್ ಇದ್ದಾರೆ. ಯಾಕೆ ಅವರಿಗೆ ಸ್ಟೇಜಿಂದ ಕಣ್ಣೀರು ಹಾಕಿಸ್ಬಿಟ್ಟು ಕಳಿಸಿದ್ರಿ? ಯಾಕೆ ಮುಖ್ಯಮಂತ್ರಿ ಸ್ಥಾನದಿಂದ ಏನು ಒಂದು ಬಿಟ್ಕೊಟ್ರಿ, ರಿಸಿಗ್ನೇಷನ್ ತೊಗೊಂಡ್ರಿ, ರಾಜೀನಾಮೆ ತೊಗೊಂಡ್ರಿ ಅಂತ ಕೇಳತ್ತಪ್ಪ. ಅದು ಬಿಟ್ಟರೆ ಬೇರೆದೇನು ಕೇಳಿದ್ದೀವಿ? ಏನು ಇವ್ರು ಅವ್ರ ತಂಟೆಗೆ ಬಂದರೆ ಏನು ಮಾಡ್ತಾರಂತೆ? ಜನರ ಪರವಾಗಿ ಮಾತಾಡ್ತಾ ಇದ್ದೀವಿ. ಬಿಜೆಪಿ ತಂಟೆಗೂ ಹೋಗ್ತೀವಿ, ಮುಖ್ಯಮಂತ್ರಿಗಳ ತಂಟೆಗೂ ಹೋಗ್ತೀವಿ. ಜನರ ಪರವಾಗಿ ಏನಿದೆ ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಕಾಂಗ್ರೆಸ್ನ ಹೊಡೆಯುವಂಥ ತಂತ್ರ ಅಂದರೆ ಹೇಗೆ ಹೊಡಿತಾರೆ ಅದು ಅವ್ರ ಕಲ್ಪನೆ ಇರ್ಬೋದು. ಯಾರೋ ಕೆಲವು ಜನ ಯಾರು ಸೈದ್ಧಾಂತಿಕವಾಗಿ ಗಟ್ಟಿ ಇರಲಾರ್ದವ್ರಿಗೆ ಖರೀದಿ ಮಾಡಿಬಿಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಉಳಿದಿದೆ? ನಾವು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡಲಿ. ಇವತ್ತು ಯಾಕೆ ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಏನು ನೋಟಿಫಿಕೇಷನ್ ಆಗ್ತಾಯಿದೆ, ಉದ್ಯೋಗದಲ್ಲಿ ಗೌರ್ಮೆಂಟ್ ನೋಟಿಫಿಕೇಷನ್ ಆಗ್ತಾಯಿದೆ, ಯಾಕೆ ಹಗರಣ ಆಗ್ತಾಯಿದೆ? ಯಾಕೆ ನಿಮ್ಮ ಶಾಸಕರೇ ಇವತ್ತು ಲಂಚ ತಗೊಂಡು ಇವತ್ತು PSI ಹಗರಣ ಮಾಡ್ತಾ ಇದ್ದಾರೆ? ಯಾಕೆ 40% ಸರ್ಕಾರ ಅಂತ ಹಣೆಪಟ್ಟು ಬಿದ್ದಿದೆ? ಯಾಕೆ ಇವತ್ತು ಯತ್ನಾಳವರು ಪದೇ ಪದೇ ಇದು ವಿಜೇಂದ್ರ ಅವ್ರ ಹೆಸರು ತರ್ತಾ ಇದ್ದಾರೆ PSI ಸ್ಕ್ಯಾಮ್ನಲ್ಲಿ? ನಿನ್ನೆ ನಾನು ನೋಡಿದೆ, ನಿಮ್ಮ ರಾಯಚೂರಿನಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದರು. ಇದು ವಿಜಯ ಯಾತ್ರೆ ಅಂತ ಹೇಳಿದ್ರು. ವಿಜಯ ಯಾತ್ರೆನೋ ಏನು ವಿಜೇಂದ್ರ ಅವರ ಯಾತ್ರೆನೋ, ವಿಜೇಂದ್ರಗೋಸ್ಕರ ಯಾತ್ರೆನೋ ಇದು? ಅದು ಅವ್ರು ಹೇಳಿ, ಅವ್ರ ಉತ್ತರ ಕೊಡಲಿ, ಜನರ ಪ್ರಶ್ನೆಗೆ ಉತ್ತರ ಕೊಡಲಿ ಅವ್ರು ಫಸ್ಟು.